ಶ್ರೀ ಗುರುಭ್ಯೋ ನಮಃ ಹರಿ ಜಲಜೇಷ್ಠನಕಾರಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತ ಜಗನ್ನಥಗುರು ಭಜೆ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ಶ್ರೀಮಸ್ಸ್ಯಾತ್ಮತೀರ್ಥಾರ್ಯನ್ ವಂದೇ ವಿದ್ಯಾ ಗುರುನ್ ಮಮ ಗುರುನ್ಮ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸುತ್ತ ರಘೋತ್ತಮತೀರ್ಥರ ಮಧ್ಯಾರಾಧನಾ ಮಹೋತ್ಸವ ನರಗೋತ್ತಮ ತೀರ್ಥರ ದಿವ್ಯವಾದ ಮೂಲ ಬೃಂದಾವನದ ಸನ್ನಿಧಾನದಿಂದಲೇ ಇವತ್ತಿನ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ ಎರಡನೇ ಪದ್ಯವನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ನಿನ್ನೆ ಮಂಗಳಾಚರಣ ಸಂಧಿಯ ಮೊದಲನೇ ಪದ್ಯವನ್ನು ಸ್ವಲ್ಪ ತಿಳಿದುಕೊಂಡಿದ್ದೇವೆ ಎರಡನೇ ಪದ್ಯದಲ್ಲಿ ಜಗನ್ನಾಥದಾಸರು ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡ್ತಾ ಆ ಮಹಾಲಕ್ಷ್ಮಿ ನಮ್ಮನ್ನ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹಳ ದಿವ್ಯವಾಗಿರತಕ್ಕಂತಹ ಸುಂದರವಾದ ಲಕ್ಷ್ಮಿಯ ಒಂದು ವರ್ಣನೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ ಜಗದುದ್ದರನ ಅತಿ ವಿಮಲಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯನು ತನ್ನವ ಕಾಣುತ್ತ ಮಿಗಿ ಹರುಷ ದಿಂಪಗಳು ಹಿಗ್ಗುವ ಿ ಮಹಾಲಕುಮಿ ಸಂತೈಸಲನು ದಿನಭೂ ಬಹಳ ದಿವ್ಯವಾಗಿ ಜಗನ್ನಾಥದಾಸರು ಹೇಳ್ತಾರೆ ಈ ಪದ್ಯದಲ್ಲಿ ಸರ್ವೋತ್ತಮನಾದ ಭಗವಂತನ ಅಂದರೆ ಸಮಸ್ತ ಜಗತ್ತನ್ನು ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಿರತಕ್ಕಂತಹ ಆ ಭಗವಂತನ ಗುಣರೂಪಗಳನ್ನು ಭಗವಂತನ ಕ್ರಿಯೆಗಳನ್ನ ಅನಾದ್ಯನಂತ ಕಾಲದಿಂದ ಆಲೋಚನೆ ಮಾಡದೇನೆ ಮಹಾಲಕ್ಷ್ಮಿಗೆ ಎಲ್ಲವೂ ಗೊತ್ತಾಗುತ್ತಾ ಇದೆ ಆದರೆ ಆ ಭಗವಂತನ ಬಗ್ಗೆ ತಿಳಿಯುವಾಗ ಮಹಾಲಕ್ಷ್ಮಿಗೂ ಕೂಡ ಪೂರ್ಣವಾಗಿ ತಿಳಿಯೋದಿಲ್ಲ ಅಂತ ಹೇಳ್ತಾರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸಾಕಲ್ಲೇನ ಅಕ್ಷರ ಪುರುಷಳು ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಗೂ ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಆದರೆ ಬ್ರಹ್ಮಾದಿ ಸಕಲ ಚೇತನರಿಗಿಂತಲೂ ಅನಂತ ಮಡಿಯಾಗಿ ಹೆಚ್ಚು ಮಟ್ಟು ತಿಳಿಯುವವಳು ಆ ಮಹಾಲಕ್ಷ್ಮಿ ಇಲ್ಲಿ ತಿಳಿಯುವಾಗ ಜಗತ್ತನ್ನು ಹೊಟ್ಟೆ ಒಳಗಿಟ್ಟುಕೊಂಡಿರತಕ್ಕಂತಹ ಆ ಭಗವಂತನ ಅತ್ಯಂತ ಶುದ್ಧವಾದ ಅವನ ಗುಣಗಳು ರೂಪಗಳು ಅವನ ಕ್ರಿಯೆಗಳನ್ನು ಆಲೋಚನೆ ಮಾಡಿ ಲಕ್ಷ್ಮೀದೇವಿ ತಿಳಿಯುವಾಗ ಮಹಾಭಾರತ ಮತ್ತು ವೇದಾದಿ ಶಾಸ್ತ್ರಗಳ ಮೂಲಕವಾಗಿ ತಿಳಿಯುತ್ತಾಳೆ ಅಂದರೆ ಸರ್ವಥಾ ಇಲ್ಲ ಸ್ವಂತ ಜ್ಞಾನದಿಂದ ಸರ್ವಜ್ಞ ಪುರುಷಳವಳು ನಿತ್ಯ ಮುಕ್ತಳು ಅಕ್ಷರ ಪುರುಷಳು ಆ ನಿಟ್ಟಿನಲ್ಲಿ ಮಹಾಭಾರತ ವೇದಾದಿಗಳ ಸಮೂಹದ ಒಂದು ಸಹಾಯವಿಲ್ಲದೇನೆ ಸ್ವತಂತ್ರವಾದ ಅಂದ್ರೆ ಭಗವದಧೀನವಾದ ತನ್ನ ಬುದ್ಧಿಯಿಂದಲೇ ಆ ಕ್ರಿಯಾ ವಿಶೇಷಗಳನ್ನ ಪ್ರತಿಕ್ಷಣ ಅನಾದ್ಯನಂತ ಕಾಲದಿಂದ ಭಗವಂತನ ಗುಣಗಳನ್ನ ಕ್ರಿಯೆಗಳನ್ನ ರೂಪಗಳನ್ನು ಚಿಂತನೆ ಮಾಡ್ತಾಳೆ ಆದರೆ ಅನಾದ್ಯನಂತ ಕಾಲದಿಂದ ಪ್ರತಿಕ್ಷಣ ಚಿಂತನೆ ಮಾಡುವಾಗಲೂ ಕೂಡ ಹೊಸ ಹೊಸ ರೂಪಗಳನ್ನು ಹೊಸ ಹೊಸ ಗುಣ ಕ್ರಿಯೆಗಳನ್ನ ಭಗವಂತನಲ್ಲಿ ಚಿಂತನೆ ಮಾಡುವ ಅತ್ಯದ್ಭುತವಾದ ಒಂದು ಯೋಗ್ಯತೆ ಅದು ಮಹಾಲಕ್ಷ್ಮಿಗೆ ಅಂತಹ ಪ್ರತಿಕ್ಷಣ ಹೊಸ ಹೊಸ ಗುಣಗಳನ್ನು ಚಿಂತನೆ ಮಾಡ್ತಾ ಪರಮಾನಂದ ಭರಿತಳಾಗಿ ತಾನೇ ಹಿಗ್ಗಿ ಹೀರಿಕಾಯಿಯಾಗೋದು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ ಅಂತಹ ತ್ರಿಗುಣಮಾನಿಯಾದ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾದ ಮಹಾಲಕ್ಷ್ಮಿ ನಮ್ಮನ್ನ ನಿರಂತರವಾಗಿ ಅನುದಿನವು ಸಂತೈಸಲಿ ಅಂತ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಶಬ್ದಾರ್ಥವನ್ನು ನೋಡೋಣ ಜಗದುದರನ ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿಟ್ಟುಕೊಂಡ ಆ ಭಗವಂತನ ಅತಿ ವಿಮಲಗುಣ ರೂಪಗಳನ್ನು ಅತ್ಯಂತ ಶುದ್ಧವಾದ ಅಂದರೆ ರೂಪ ಮತ್ತು ಗುಣಗಳು ಭಗವಂತನ ಆನಂದಾದಿ ಎಲ್ಲ ಗುಣಗಳು ಅತ್ಯಂತ ನಿರ್ಮಲ ಶುದ್ಧವಾದದ್ದು ಭಗವಂತನ ರೂಪಗಳು ಶುದ್ಧವಾದದ್ದು ನಮಗೆಲ್ಲ ಒಂದು ಸಂದೇಹ ಅಂತಂದ್ರೆ ರಾಮಕೃಷ್ಣಾದಿ ರೂಪಗಳು ಅತ್ಯಂತ ನಿರ್ಮಲ ಶುದ್ಧ ಆದರೆ ಮತ್ಸ್ಯಕೂರ್ಮಾದಿ ರೂಪಗಳು ಒಂದು ಅರ್ಥದಲ್ಲಿ ಅದು ನೀಚ ಯಾವುದೋ ಒಂದು ಅಂದರೆ ಪ್ರಾಣಿ ಪಕ್ಷಿಯಾಗಿ ಭಗವಂತ ಅವತಾರ ಮಾಡಿದಾಗ ಹಂದಿಯಂತೆ ಇರುತ್ತಾನ ಮೀನಿನಂತೆ ಇರುತ್ತಾನ ಸಂದೇಹ ಬರುತ್ತದೆ ಭಗವಂತ ಯಾವ ರೂಪ ತಾಳಿದರೂ ಕೂಡ ಅವನು ಜ್ಞಾನಾನಂದಮಯನೇ ಒಂದೇ ಗೋವಿಂದ ಮಾನಂದ ಜ್ಞಾನದೇಹಂ ಪತಿಂ ಶ್ರಿಯ ಜ್ಞಾನಾನಂದಾದಿ ಗುಣಗಳೇ ಭಗವಂತನ ಒಂದು ಶರೀರ ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟಲ್ಲ ಆ ರೀತಿಯಾಗಿ ಭಗವಂತನ ಎಲ್ಲ ಗುಣರೂಪಗಳೂ ಕೂಡ ಅತ್ಯಂತ ನಿರ್ಮಲವಾದದ್ದು ಅದು ರಾಮಕೃಷ್ಣಾದಿ ರೂಪಗಳೂ ಸರಿನೇ ಮತ್ಸ್ಯಕೂರ್ಮಾದಿ ರೂಪಗಳೂ ಸರಿನೇ ಭಗವಂತನ ಎಲ್ಲ ರೂಪಗಳು ಅತ್ಯಂತ ಅಭಿನ್ನವಾಗಿರತಕ್ಕಂಥ ರೂಪಗಳು ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಗವಂತನ ವಿಷಯದಲ್ಲಿ ಆಲೋಚನೆ ಮಾಡ್ತಾಳೆ ಮಹಾಲಕ್ಷ್ಮಿ ದೇವರು ಒಬ್ಬರನ್ನ ಬಿಟ್ರೆ ಬ್ರಹ್ಮಾದಿ ಸಕಲ ಚೇತನರು ಮತ್ತು ಸಮಸ್ತ ಜಡವಾದ ಎಲ್ಲ ಪ್ರಪಂಚದ ಬಗ್ಗೆಯೂ ಕೂಡ ಆಲೋಚನೆ ಮಾಡದೇನೆ ಅನಾದ್ಯನಂತ ಕಾಲದಿಂದ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಜಗತ್ತಿನಲ್ಲಿ ಆಗುವ ಎಲ್ಲ ವಿಚಾರಗಳು ಲಕ್ಷ್ಮಿಗೆ ಸ್ವಾಭಾವಿಕವಾಗಿ ಪ್ರತಿಭಾತವಾಗುತ್ತವೆ ಈ ವಿಚಾರವನ್ನ ಪ್ರಮಾಣ ಪದ್ಧತಿಯಲ್ಲಿ ಟೀಕಾಕೃತ್ ಪಾದರು ತಿಳಿಸ್ತಾರೆ ಈಶ್ವರ ಅದನ್ಯತ್ರ ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳಿದ್ದಾರೆ ದೇವರು ಒಬ್ಬರನ್ನ ಬಿಟ್ರೆ ರಮಾ ಬ್ರಹ್ಮಾದಿ ಸಕಲ ಅಂದರೆ ಬ್ರಹ್ಮಾದಿ ಚೇತನರು ಮತ್ತು ಸಮಸ್ತ ಜಡ ಪ್ರಪಂಚ ಎಲ್ಲದರ ಬಗ್ಗೆ ವಿಚಾರ ಮಾಡದೆ ಎಲ್ಲವೂ ಅನಾದಿ ಕಾಲದಿಂದ ಅವಳಿಗೆ ಗೊತ್ತಾಗುತ್ತದೆ ಅಂತ ಲಕ್ಷ್ಮಿಯ ಮಹಿಮೆಯನ್ನ ಟೀಕಾಕೃತ್ ಕೊಂಡಾಡಿದ್ದಾರೆ ಪ್ರಮಾಣ ಪದ್ಧತಿಯಲ್ಲಿ ಅಂತಹ ಮಹಾಲಕ್ಷ್ಮಿ ಭಗವಂತನ ಗುಣರೂಪಗಳನ್ನು ತಿಳಿಯುವಾಗ ಭಾರತ ನಿಗಮ ತತಿಗಳನ್ನು ಅತಿಕ್ರಮಿಸಿ ಅಂದ್ರೆ ಭಾರತ ಮಹಾಭಾರತಾದಿಗಳು ನಿಗಮ ತತಿಗಳು ಅಂದರೆ ವೇದಾದಿಗಳ ಸಮೂಹಗಳು ನಿಗಮ ವೇದಾದಿಗಳು ತತಿಗಳು ಆ ವೇದಾದಿಗಳ ಸಮೂಹಗಳು ಇವುಗಳನ್ನು ಅತಿಕ್ರಮಿಸಿ ಅಂದರೆ ಇವುಗಳನ್ನೂ ಮೀರಿ ಅಂದರೆ ಲಕ್ಷ್ಮೀದೇವಿ ಯಾವುದೇ ಒಂದು ಭಗವಂತನ ಬಗ್ಗೆ ಜ್ಞಾನ ಮಾಡಿಕೊಳ್ಳಬೇಕಾದ್ರೆ ಮಹಾಭಾರತ ಭಗವತಾದಿಗಳು ಅಥವಾ ವೇದಾದಿ ಶಾಸ್ತ್ರಗಳೇ ಬೇಕು ಅಂತಿಲ್ಲ ಸ್ವಯಂ ಪ್ರತಿಭಾತವಾದ ಸ್ವಯಂ ಅಂದ್ರೆ ಸ್ವಾಭಾವಿಕವಾದ ತನ್ನ ಬುದ್ಧಿಯಿಂದಲೇ ತಿಳಿಯುತ್ತಾ ಇದ್ದಾಳೆ ಮಹಾನುಭಾವಳು ಕ್ರಿಯಾ ವಿಶೇಷಗಳನ್ನು ಅಂತ ಹೇಳಿ ಕ್ರಿಯಾ ವಿಶೇಷಗಳ ಅನಂತರ ಬಗೆ ಬಗೆಯ ನೂತನ ಬಗಾಣುತ ಅನಾದ್ಯನಂತ ಕಾಲದಿಂದ ಮಹಾಲಕ್ಷ್ಮಿ ಭಗವಂತನ ಗುಣಗಳನ್ನು ಭಗವಂತನನ್ನು ನೋಡ್ತಾ ಇದ್ರೂ ಕೂಡ ಅವನ ಕ್ರಿಯೆ ವಿಶೇಷಗಳನ್ನು ತಿಳಿಯುತ್ತಾ ಇದ್ದರೂ ಕೂಡ ಪ್ರತಿಕ್ಷಣ ಹೊಸ ಹೊಸ ರೂಪ ಗುಣಗಳನ್ನು ಚಿಂತನೆ ಮಾಡ್ತಾಳೆ ಮಹಾಲಕ್ಷ್ಮಿ ಪ್ರವಚನದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮಗೆ ಮದುವೆ ಆದಾಗ ನಮ್ಮ ಹೆಂಡಂದಿರಿಗೆ ನಾವು ಒಂದು ತಿಂಗಳು ಒಂದು ವರ್ಷವೋ ನಾಲ್ಕು ಜನ ಮಕ್ಕಳಾಗೋವರಿಗೂ ಎರಡು ಮೂರು ವರ್ಷ ಆಗಿಬಿಟ್ರೆ ಅಯ್ಯೋ ಅದೇ ನಮ್ಮನೆಯವರು ಅಂತ ಆಗಿಬಿಡ್ತದೆ ಅನಾದ್ಯನಂತ ಕಾಲದಿಂದ ಪ್ರತಿಕ್ಷಣ ಬಿಡದೇನೆ ಮಹಾಲಕ್ಷ್ಮಿ ವೈಕುಂಠದಲ್ಲಿದ್ದು ಸರ್ವತ್ರ ವ್ಯಾಪ್ತಳಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಎಷ್ಟು ಬಾರಿ ಚಿಂತನೆ ಮಾಡಿ ಅನಾದ್ಯನಂತ ಕಾಲದಿಂದ ಪ್ರತಿಕ್ಷಣ ಬಿಡದೇನೆ ನೋಡ್ತಾ ಇದ್ದರೂ ಕೂಡ ಅಯ್ಯೋ ಅದೇ ನಮ್ಮನೆಯವರು ಅಂತ ಮಹಾಲಕ್ಷ್ಮಿಗೆ ಅನಿಸೇ ಇಲ್ಲ ಅಂತ ಬಗೆ ಬಗೆಯ ನೂತನವ ಕಾಣುತ ವಿಧ ವಿಧವಾಗಿ ಒಳ್ಳೆ ಒಂದು ನೂತನವನ್ನ ಅಂದ್ರೆ ಹೊಸತನವನ್ನ ಆ ಭಗವಂತನ ರೂಪ ಗುಣ ಕ್ರಿಯಾಗಳಲ್ಲಿ ಮಹಾಲಕ್ಷ್ಮಿ ತಿಳಿಯುತ್ತಾಳೆ ಚಿಂತನೆ ಮಾಡ್ತಾ ಇದ್ದಾಳೆ ಪಗೊಳಿ ಹಿಗ್ಗುವ ಅಂತ ಪ್ರತಿ ಕ್ಷಣ ಆ ಭಗವಂತನ ಗುಣಗಳನ್ನ ಹೇಳ್ತಾ ಹಾಡಿಕೊಂಡಾಡ್ತಾ ಹಿಗ್ಗಿ ಹಿರಿಕಾಯಿಯಾಗ್ತಾ ಇದ್ದಾಳೆ ಮಹಾಲಕ್ಷ್ಮಿ ಅತ್ಯಂತ ಸಂತೋಷ ಪಡ್ತಕ್ಕಂಥವಳು ಹಿಗ್ಗುವ ತ್ರಿಗುಣ ಮಾನಿ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿ ಸತ್ವಗುಣಕ್ಕೆ ಶ್ರೀದೇವಿ ರಜೋಗುಣಕ್ಕೆ ಭೂದೇವಿ ತಮೋ ಗುಣಕ್ಕೆ ದುರ್ಗಾದೇವಿ ಈ ರೀತಿ ಮೂರೂ ರೂಪಗಳು ಅದು ಲಕ್ಷ್ಮಿಯ ರೂಪಗಳೇನೆ ಆದ್ದರಿಂದ ಮೂರು ಗುಣಗಳಿಗೆ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾದ ಅಂತಹ ಮಹಾಲಕ್ಷ್ಮೀ ದೇವಿಯರು ಮಹಾಲಕ್ಷ್ಮಿ ಅನುದಿನವು ಯಾವಾಗಲೂ ನಿರಂತರ